ಹೋಯ್ ನಮಸ್ಕಾರ ಮಾರ್ರೆ. ನಮ್ಮ ಕಲಾ ಚಿಗುರು ತಂಡದ ಹಳಿಹಂಬಲ್ ಕಾರ್ಯಕ್ರಮ ಯಶಸ್ವಿ 60ನೇ ಸಂಚಿಕ್ಕಿಂತ ಮುಂದೆ ಹೋಯ್ತು. ನಾವೊಂದು ಹೋದ ವರ್ಷದಿಂದವೇ ಎಣಿಸ್ಕೊಂಡಿತ್ತು ಒಂದು ಇದ್ರದ್ದು ಈ ಹಳಿಹಂಬಲ್ ಕಾರ್ಯಕ್ರಮದಾಗ ಎಲ್ಲ ಥರದ ಬೇರೆ ಬೇರೆ ರೀತಿಯ ಎಲ್ಲ ಕಾರ್ಯಕ್ರಮವನ್ನು ತೋರಿಸಿತ್ತು. ನಮ್ಮ ಕುಂದಾಪುರ ಭಾಗದಾಗ ಯಾವ್ಯಾವ ರೀತಿಯ ಆಚರಣೆಗಳಿತ್ತು, ಏನೇನು ಕಟ್ಟುಕಟ್ಟಲೆ ಕ್ರಮಗಳಿತ್ತು, ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ತೋರಿಸಿಕೊಡುವಂತಹ ಈ ಕಾರ್ಯಕ್ರಮವೇ ಹಳಿಹಂಬಲ್ ಕಾರ್ಯಕ್ರಮ. ಅದೆಷ್ಟೋ ಎಲ್ಲ ಎಪಿಸೋಡನ್ನು ತೋರಿಸಿ ಆಯ್ತೀನಿ. ಬಾಕಿ ಉಳಿದ ಹಣ್ಣಿನ ಬಗ್ಗೆ ಒಂದು ತೋರಿಸ್ಕಂತೇಳಿ ತುಂಬ ಆಸೆ ಇದ್ದಿತ್ತು. ಹೋದ ವರ್ಷ ಕಾರಣಾಂತರದಿಂದ ಮಾಡೋಕ್ಕಾಯಿಲ್ಲ, ಹಾಗೆ ಈ ವರ್ಷ ಹಣ್ಣಿನ ಬಗ್ಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ಅಂದರೆ ನಾವು ಮುಂಚಿಂದ ಹೇಳ್ತಾ ಬಂದಿತ್ತು ಕೆಲವೊಂದು ಕ್ರಮಗಳು ಈ ಕುಂದಾಪುರ ಭಾಗದಂಗೆ ಆಚರಣೆ ಮಾಡುವಂಥ ಎಷ್ಟೋ ಕ್ರಮಗಳಿರ್ಬೋದು, ಅದ್ರಿಗೆ ಎಲ್ಲ ಕ್ರಮದಂಗೂ ಅದೆಲ್ಲ ಜಾನಪದವಾಗಿ ಬಂದದ್ರಿಂದ ಆಯಾ ಭಾಗದಂಗೆ ಆಯಾ ಜನರಿಗೆ ಅನುಗುಣವಾಗಿ ಅಲ್ಲಲ್ಲಿನ ಕ್ರಮಗಳೆಲ್ಲ ವ್ಯತ್ಯಾಸ ಇರುತ್ತೆ. ಎಲ್ಲ ಭಾಗದಂಗೂ ಎಲ್ಲ ರೀತಿಯ ಒಂದೇ ರೀತಿಯದ್ದು ಮಾಡ್ಕಂತೇಳಿ ಏನಿಲ್ಲ. ಆ ಕಾರ್ಯಕ್ರಮ ಒಂದೇ ಆದಿದ್ರು, ಅದರ ಹೆಸರು ಒಂದೇ ಆದಿದ್ರು, ಅದರ ಆಚರಣೆ ಕ್ರಮದಲ್ಲೂ ವಿಭಿನ್ನ ಶೈಲಿ ಇರುತ್ತೆ, ಬೇರೆ ಬೇರೆ ರೀತಿ ರಿವಾಜುಗಳಿರುತ್ತೆ. ಹಾಗೆ ಇವತ್ತಿನ ಈ ಒಂದು ಹಣ್ಣಿನ ಕಾರ್ಯಕ್ರಮ ಅಂದರೆ ದಿಮ್ಸಾಲನ್ನು ನಾವಿಲ್ಲಿ ಹೆಸ್ಕುಂದದಲ್ಲಿ ಮಾಡ್ತಿತ್ತು. ಹೆಸ್ಕುಂದದಂಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಹಿರಿಯರಿಂದವೇ ತಿಳ್ಕೊಂಡ್ರೆ ಭಾರಿ ಒಳ್ಳೆಯದು. ಹಾಗೆ ಇಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ಕೊಡೋಕ್ಕೆ ತುಂಬ ಜನ ಹಿರಿಯರು ಹಾಗೆ ಕಿರಿಯರು ಎಲ್ಲರೂ ಇದ್ದರು. ಎಲ್ಲರೂ ಒಗ್ಗಟ್ಟಾಗಿ ಇವತ್ತಿನ ದಿವಸದಂಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊ ಬರ್ತಿದ್ರೆ ಪ್ರಸ್ತುತ ದಿವಸಕ್ಕೆ ಬಂದಾಗಳಿಗೆ ಎಲ್ಲರಿಗೂ ಅವರವ್ರ ಕೆಲಸ ಕಾರ್ಯಗಳು ಇನ್ನೊಂದು ಮತ್ತೊಂದು ಎಲ್ಲಾದರೂ ಒತ್ತಡದಿಂದ ಅಥವಾ ಬೇರೆ ಬೇರೆ ವೈಯಕ್ತಿಕ ಕಾರಣಗಳ ಇನ್ನೊಂದು ಮತ್ತೊಂದರಿಂದ ಈ ಒಂದು ಜಾನಪದ ಕ್ರಮಗಳೆಲ್ಲ ಒಂದು ಕಾಲಕ್ರಮೇಣ ನಿಲ್ತಾ ಬಂದಿತ್ತು. ಆದರೆ ಈ ಹೆಸ್ಕುಂದ ಭಾಗದಂಗೆ ಇವತ್ತಿಗೂ ಇದನ್ನು ಮುಂದುವರ್ಸ್ಕೊಂಡು ಬರ್ತಿದ್ರು. ಅಂದರೆ ಕೆಲವು ವರ್ಷದಿಂದ ನಿಂತಂಥ ಈ ಕಾರ್ಯಕ್ರಮವನ್ನು ಪುನಃ ರೂಢಿಗೆ ತಂದು ಈಗ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಇದ್ರ ಹಿನ್ನೆಲೆ ಅಂತ ಈ ಕಾರ್ಯಕ್ರಮ ಯಾಕೆ ಮಾಡ್ಕೊ ಈ ಹಣ್ಣನ್ನು ಅದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾದ ಮಾಹಿತಿಯನ್ನು ಈಗ ನಾವು ಹಿರಿಯರಿಂದ ತಿಳ್ಕೊಂಬ. ಮೊದಲಿಗೆ ನಮ್ಮ ಜೊತೆಗಿದ್ರೆ ಸರ್, ನಿಮ್ಮ ಹೆಸರು ಸುಬ್ಬನ್ ಶೆಟ್ರಿ. ಸುಬ್ಬನ್ ಶೆಟ್ರಿ, ಹಾ ಸುಬ್ಬನ್ ಶೆಟ್ರಿ ಹತ್ರ ಬೇಕೆ ಎಂಬ ಸುಬ್ಬನ್ ಶೆಟ್ರಿಗೆ ಈ ಹಣ್ಣಿನ ಬಗ್ಗೆ ಯಾವ ರೀತಿ ಎಲ್ಲ ಗೊತ್ತಿತ್ತು ಏನಂದೇಳಿ. ಈಗ ಸಾಧಾರಣ ನಿಮ್ಮ ಈ ಹೆಸ್ಕುಂದದಂಗೆ ಎಷ್ಟು ವರ್ಷದಿಂದ ಈ ಹಣ್ಣೆಲ್ಲ ನಡೀತಾ ಇತ್ತು? ಮೊನ್ನೆ ಒಂದು ನಾನು ಕಂಡಾರ ಬಿ ಒಂದು 50 ವರ್ಷದಿಂಚೆ ನಡೀತಾ ಇತ್ತು. 50 ವರ್ಷ ಅಂದ್ರೆ ನಿಮ್ಗೆ ಬುದ್ಧಿ ಭಾಷೆ ಬಂದಾಗಳಿಗೆ, ನೀವು ತಿಳ್ಕೊ ಬಂದಾಗಳಿಗೆ ಒಂದು 50 ವರ್ಷದಿಂದ ನಿಮ್ಗೆ ಗೊತ್ತಿತ್ತು ಯಾವ ರೀತಿ ಮಾಡ್ಕೊ ಬರ್ತಿದ್ರು ಅಂದೇಳಿ. 50 ವರ್ಷದಿಂದ ಅದಕ್ಕಿಂತ ಹಿಂದಿಂದ ನಿಮ್ಮ ಮನೆಗೆ ನಿಮ್ಮ ಹಿರಿಯರು ಹಿಂಗೆ ಬಂದು ಒಂದು ಪ್ರಧಾನ ಆಗಿ ನಿತ್ಕೊಂಡೆಲ್ಲ ಮಾಡ್ತಾ ಇದ್ರೆ ಮಾಡ್ತಾ ಇದ್ರು ಅಂದ್ರೆ ಈ ಹಣ್ಣಿಗೆ ಆಯಾ ಮನೆತನದವರು ಅದ್ರದ್ದೊಂದು ಕಟ್ಟುಕಟ್ಲೆ ಅದಂತರ ಇರುತ್ತ ಇಂಥವ್ರ ಮನೆಯವರ ಮುಂದೆ ಮಾಮೂಲಿ ಒಂದು ಮನೆಯವರು ಆ ಊರಿಗೆ ಒಂದು ಮನೆ ತಂದ ಮನೆಯವರು ಯಾರು ಮಾಮೂಲಿ ನಡೀತಾ ಬಂದಿದೆ ನಡ್ಕೊಂಡು ಬಂದಿತ್ತು. ಸಾಧಾರಣ ನೀವು ಈ ಹಣ್ಣಿಗೆ ಎಷ್ಟು ವರ್ಷದಿಂದ ಬರ್ತಿದ್ರಿ? ನೀವು ಬಂದಲ್ಲಿ ಇಲ್ಲ ಹಣ್ಣು ಬಂದ್ ನೀವೆಂತ ಮಾಡ್ತೀರಿ? ಹುಡುಗರ ಮೇಲೆ ಮಕ್ಕಳೆಲ್ಲ ಒಟ್ಟಿಗೆ ತಿರುಗುದು ತಿರುಗುದು ಅಂದ್ರೆ ಕ್ರಮ ಆಚರಣೆ ಅದು ಕ್ರಮ ಅದ್ರದ್ದು ರೀತಿ ನೀತಿ ಅದನ್ನ ಮಾಡುದು ಬಗ್ಗೆ ಹ್ಯಾಂಗೆ ಅದ್ರ ಬಗ್ಗೆ ಎಲ್ಲ ಆಗಳಿಗೆ ಸ್ವಲ್ಪ ಹಳಬರೆಲ್ಲ ಇದ್ರಲ್ಲ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅದನ್ನ ನಾವು ಅವ್ರ ಒಟ್ಟಿಗೆ ನಾವು ಹಾಕುದು ಅಷ್ಟೇ. ನೀವು ಅಷ್ಟು ಅನುಭವ ಇಲ್ಲ ಆಗಳಿ. ಹಾ ಹಾ, ಈ ಜಾಗರಣೆ ಇದು ಈ ಶಿವರಾತ್ರಿ ಹಬ್ಬ ಜಾಗರಣೆ ಇತ್ತಲ್ಲ ಅದ್ರ ಪಾಡಿ ಹಣ್ಣು ಮಾಡುದ ಹಣ್ಣು ಮಾಡುದು ಈ ಹಣ್ಣು ಮಾಡಿಸೋರಿಗೆ ಮೊದ್ಲಿಗೆ ಹ್ಯಾಂಗೆ ಕ್ರಮ ಹೆಂಗ್ ಅಂತ ಹೇಳ್ರಿ. ಆ ದಿವಸ ಬೆಳಿಗ್ಗೆ ಏನಾದ್ರು ಕೆಲಸ ಕೆಲಸ ಇತ್ತ ಅಥವಾ ಸಾಯಂಕಾಲ ಮೇಲೆ ಶುರು ಮಾಡುದ? ಸಾಯಂಕಾಲ ಒಂದು ಎಲ್ಲ ಮನೆಗೆ ಒಂದೊಂದು ಇಟ್ಕೊಳ್ಳಿ ತಂದು ಹಾಕಿ ಸಾಯಂಕಾಲ ಮೇಲೆ ಬಟ್ಟರದ ಬೆಂಕಿ ಹಾಕಿ ನಾವು ಅಂದ್ರೆ ಆವಾಗ ಮತ್ತೆ ನಾವು ಬೆಳಿಗ್ಗೆ ನಮ್ಗೆ ಹೊರಡ್ತೀತಿ. ಈಗ ನಮ್ಮ ಊರ ಜನಸಂಖ್ಯೆ ಜಾಸ್ತಿ ಆಯ್ತು, ಮನೆ ಜಾಸ್ತಿ ಆಯ್ತು, ಆದ್ರಿಂದ ಸ್ವಲ್ಪ ನಾವು ಬೇಗ ಹೊರಡ್ ಎಲ್ಲ ಮನೆಗೆ ಹೋಯ್ಕಲ್ಲ ಎಲ್ಲ ಮನೆಗೆ ಹೋಯ್ಕಲ್ಲ ಅವರು ಎಲ್ಲ ಮನೆಗೆ ಹೋಯ್ದ್ರೆ ಅವ್ರು ತಪ್ಪು ತಳ್ಕೊಂತಾರೆ ಸ್ವಲ್ಪ ಬೇಗ. ಇದನ್ನ ಈ ಹಣ್ಣಿಗೆ ಹೇಳ್ರಿ ಎಲ್ಲರ ಮನೆಯಿಂದ ಒಂದು ಕೊಳ್ಳಿ ತಪ್ಪದಂಗೆ ಅಂದ್ರೆ ಎಲ್ಲರೂ ಈಗ ಒಂದು ಗ್ರಾಮ ಈ ಒಂದು ಊರಂಗೆ ಗ್ರಾಮಕ್ಕೆ ಈ ಒಂದು ಗ್ರಾಮದಾಗ ಎಷ್ಟಿತ್ತು ಅಷ್ಟು ಮನೆಯಿಂದ ಹೋಯ್ ತಕೊಂಡ್ ಬತ್ರಿ ಅಥವಾ ಅಲ್ಲಲ್ಲ ಅವ್ರವ್ರು ತಂದು ಹಾಕು ನಾವೇ ತಗೋಬಾರ್ದಲ್ಲ. ಕೆಲವ್ರು ತತ್ರೆ ಕೆಲವರ ಈ ಪ್ರಾಯ ಆದ್ರೆ ತರುವುದಿಲ್ಲ ಅದಕ್ಕೇನು ತತ್ರಿ ಹಿಡಿದಿದ್ದಲ್ಲ ಕಡ್ಡಾಯ ಅಂತ ಇಲ್ಲ. ಒಂದು ಮನೆಯವ್ರು ತಂದು ಹಾಕಿ ಅಂದ್ರೆ ಹಾಕಂತ್ರೆ ಕೆಲವ್ರು ತತ್ತಲ್ಲ ಕೆಲವ್ರು ಈ ಪ್ರಾಯದಲ್ಲಿ ಈಗೆಲ್ಲ ಹೇಳ್ತಾರ ಆಚೀಚಿದ್ದಾರೆಲ್ಲ ಕೊಟ್ಟು ಮತ್ತೆ ಹುಡುಗ್ರ ಮಕ್ಕಳಿಗೆಲ್ಲ ಪುರುಷತ್ ಇರುವುದಿಲ್ಲ ಅವ್ರಿಗೆಲ್ಲ ಡ್ಯೂಟಿ ಇರುತ್ತಲ್ಲ ಸಾಯಂಕಾಲ ಬಾಬ್ದವ್ರಿಗೆ ಮತ್ತೆ ಇಷ್ಟೊತ್ತಿನ ಮೇಲೆ ಕೊಳ್ಳಿ ತಪ್ಪು ಆತಲ್ಲ ಅಂದ್ರೆ ಇದಕ್ಕೆ ಇಡೀ ಕೊಳ್ಳಿನೇ ಹಾಕುದು ಅಥವಾ ಚಕ್ಕಿ ಹಾಕ್ತಾರಾ? ಚಕ್ಕಿ ಅಲ್ಲ ಸ್ವಲ್ಪ ಉದ್ದುದ್ದ ಎಳ ಕಣಗಿದ್ದು ತಂದು ಹಾಕ್ತಾರೆ. ಉದ್ದುದ್ದ ಎಳ ಕಣಗಿದ್ದು ತಂದು ಹಾಕ್ತಾರೆ. ಆ ತಂದು ಹಾಕಿ ಆದ್ಮೇಲೆ ಅದನ್ನ ಇದು ಜೋಡಿಸ್ತಾರೆ ಕಣಿಗೆ ಒಂದು ಅದನ್ನ ಯಾರು ಮಾಡ್ಕ
ಅದನ್ನ ಎಲ್ಲ ಊರ್ನವ್ರು ಮಾಡೋದು. ಬೆಂಕಿ ಹಾಕೋದು ಮಾತ್ರ ಭಟ್ರು. ಭಟ್ರು ಮುಂಚಿಂದ ಎಲ್ಲ ಊರಂಗು ಭಟ್ರು ಹಾಕ್ತಾರ ಅಥವಾ ನಿಮ್ಮ ಊರಂಗ ಮಾತ್ರ ಭಟ್ರು? ನಮ್ಮೂರ ಭಟ್ರು. ನಿಮ್ಮ ಊರಂಗೆ ಮುಂಚಿಂದ ಮುಂಚಿಂದ ನಾನ್ ಕಂಡ ಅರ್ಬಿ ಭಟ್ರು. ಹಾ, ಅಂದ್ರೆ ಕೆಲ ಊರಂಗೆಲ್ಲ ಹಣ್ಬು ಮಾಡ್ದಾಗಳಿಗೆ ನಾನ್ ಕೇಂದಂಗೆ ಎಲ್ಲ ಊರಾಗೂ ಭಟ್ರು ಅಲ್ಲ ಅಂದ್ರ ಅಲ್ಲೆಲ್ಲ ಇದ್ದಾರ. ಹಂಗೆ ಅಂದ್ರೆ ಆಯಾ ಊರಿಗೆ ಅನ್ಬಾಗ ಮುಂಚಿಂದ ಹೆಂಗ್ ಮಾಡ್ಕೊಂಡ್ ಬಂದಿರ ಅದ್ರ ನಮ್ಮೂರ ನಡೆದ ಭಟ್ರೆ ಮತ್ತೆ ಬೇರೆ ಜಾತಿಯರ್ ಹಾಕದ್ ನಾನ್ ನೋಡ್ಲಿಲ್ಲ. ಯಾವ ರೀತಿ ಮಾಡ್ಕೊಂಡ್ ಊರಂಗೆ ಭಟ್ರು ಬಿಟ್ರೆ ಮತ್ತೆ ಬೇರೆ ಹಾಕತ್ ನಾನ್ ನೋಡ್ಲಿಲ್ಲ. ಹಾಗೆ ಮಾಡ್ಕೊಂಡು ಬೇರೆ ಕಡೆ ಹಾಂಗೆ ನಮಗ್ ಗೊತ್ತಿಲ್ಲ. ಈಗ ಅದೆಲ್ಲ ಕೂಡಿ ಯಾರ ಮೇಲೆ ಈಗ ಸೂಡಿ ಕಟ್ಟುದು ಅದ ಇದೆಲ್ಲ ಇತ್ತು. ಸೂಡಿ ಕಟ್ಟಕ್ ಅಂತಂದ್ರೆ ಯಾರ್ದಾರು ಒಂದಿಷ್ಟು ಮನೆ ಹುಲ್ ತಕೋಪದ ಇವರೇ ಕೊಡ್ತೀವಿ. ಬೇರೆ ಮನೆ ಹುಲ್ ತಾಪ ಹಣ್ಣಿನ ಮನೆಯರ ಇವರೇ ಕೊಡು. ಯಾರ ಮನೆಯವರಿಗ ಇವರೇ ಕೊಡ್ತಾರೆ ಈಗ ಹಣ್ಣಿನ ಗೆದ್ದಿ ಅಂದಳಿ ಒಂದು ಹಣ್ಣಿನ ಗೆದ್ದಿ ಪ್ರತಿ ವರ್ಷ ಇದ್ರಂಗೆ ಮಾಡ್ಕೊಂಡು ನೀವು ಬೇರೆ ಗೆದ್ದೆ ಮಾಡೋಕೆ ಬೇರೆ ಗೆದ್ದೆ ಮಾಡೋಕಿಲ್ಲ. ಈ ಹಣ್ಣಿನ ಗೆದ್ದಿಗೆ ಬೇರೆ ಏನಾದ್ರೂ ಕ್ರಮ ಇತ್ತ ಹೊಸ ನಮ್ಮನಿದ್ ಬೇರೆ ಇವರಿಗೆ ಗೊತ್ತು ಬೇರೆ ಏನ್ ಕ್ರಮ ಇಲ್ಲ ಇದ್ರಾಗ ಎಲ್ಲ ಬೆಳೆಯು ಬೆಳಿಲಕ್ಕ ಮೂರ್ ಬೆಳಿ ಬೆಳಿಲಕ್ಕ ಏನ್ ತೊಂದ್ರೆ ಇಲ್ಲಲ್ಲ. ಬೇಕಾದ್ರೂ ಮಾಡ್ಲಕ್ ಯಾವ್ದು ಮಾಡ್ಲಕ್ ಜಾಗ ಬಿಟ್ಟು ಆ ಹಣ್ಣು ನಿಲ್ಸೋಕೆ ಕಿಚ್ಚಾಕೋಕೆ ಆ ಜಾಗ ಬಿಟ್ಟು ಬಾಕಿ ಜಾಗದಾಗ ಏನು ಮಾಡ್ಲಕ್ ಹಣ್ಣಿದ ಈ ಸಮಿಗಾರ ಆ ಹಣ್ಣು ಸುಡು ಜಾಗ ಒಂದಿಷ್ಟು ಬಿಟ್ಟು ಮತ್ತೆ ಅದನ್ನ ಮಾಡ್ಕೊಂಡು ಹೋಪ ಅಂತ ಏನು ಕ್ರಮ ಇತ್ತು ಆ ಕ್ರಮ ಮಾಡ್ಕೊಂಡು ಹೋಪ ಅಂತ ಮಾಡ್ಲಕ್ ಸರ್ ಎಂತದ್ದು ಮಾಡ್ಲಕ್ ಹಾಗೆ ಈ ಇದು ಹಣ್ಣು ಹಂಗೆ ಈಗ ನೀವು ಈಗ ರಾತ್ರಿ ಒಂದು ಎಂಟೂವರೆ ಒಂಬತ್ತು ಎಷ್ಟು ಒಂದು ಹತ್ತು ಗಂಟೆ ಶುರು ಮಾಡ್ರೆ ಸಾಧಾರಣ ಮುಗಿಸು ಸುರಿಗೆ ಎಷ್ಟು ಹೊತ್ತು? ಹನ್ನೊಂದು ಹನ್ನೊಂದು ಇವತ್ತಿಗೆ ನಾಳೆ ಈಗ ಈಗ ಒಂಬತ್ತು ಹತ್ತು ಗಂಟೆಗೆ ಹೊರಟ್ರೆ ನಾಳೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಒಂದು ಗಂಟೆವರೆಗೂ ಎಲ್ಲ ಮುಗಿಸುವಂಗೆ ಎಲ್ಲ ಮುಗಿಸೋ. ಇದಕ್ಕೆ ಮುಖ್ಯವಾಗಿ ಯಾರೆಲ್ಲ ಬೇಕಂದ್ರೆ ಯಾರ್ಯಾರ ಮನೆತನದವರು ಯಾವ್ಯಾವ ಸಮುದಾಯದವರೆಲ್ಲ ಬೇಕಂತ ಎಲ್ಲ ಊರ್ನವ್ರು ಎಲ್ಲ ಒಟ್ಟಾಯ್ ಎಲ್ಲರೂ ಎಲ್ಲರೂ ಒಟ್ಟಾಯ್ ಎಲ್ಲರ ಮನೆಯಿಂದ ಎಲ್ಲ ಜಾತಿ ವರ್ಗದವ್ರ ಈಗ ಸೂಡಿ ಕಟ್ಟು ಸುರಿಗೂ ಹಂಗೆ ಇದು ಹಣ್ಣಿನ ಹಣ್ಣು ಇದು ಏನ್ ಗೆದ್ದಿ ಇತ್ತು ಹಣ್ಣಿನ ಗೆದ್ದಿ ಆ ಗೆದ್ದಂಗೆ ಬೆಳೆದಂತ ಹುಲ್ಲಿಂದ ಸೂಡಿ ಕಟ್ಟುದ ಆ ಕಟ್ಟಕ್ಕು ಇಂತಾರ ಯಾರು ಕಟ್ಕೊಂಡಿತ್ತು ಯಾರು ಬೇಕಾದ್ರೆ ಈಗಳು ಅದನ್ನ ಮುಂದರ್ಸ್ಕೊಂಡು ಹತ್ತಿದ್ರು ಏನೊಂದು ಸಂಪ್ರದಾಯ ಏನಿತ್ತು ಹಿಂದಿಂದ ಆ ಸಂಪ್ರದಾಯವನ್ನು ಈಗಳು ಮುಂದರ್ಸ್ಕೊಂಡು ಹತ್ತಿದ್ರೆ ಅವ್ರ ಅದನ್ನ ಕಟ್ಟುವಂತ ಎಷ್ಟು ಸೂಡಿ ಬೇಕಾತ ಅದಕ್ಕೆ ಒಂದೇ ಸೂಡಿ ದೊಡ್ಡ ಸೂಡಿ ಒಂದ್ ಮಾಡು ಅದ ಅದನ್ನ ಹಿಡ್ಕ ತಿರ್ಗಕ್ಕ ಮತ್ತೆ ಇವತ್ತಿಗೆ ಹಚ್ಚಿರ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಹಚ್ಚರೆ ನಾಳೆ ಹನ್ನೆರಡು ಒಂದು ಗಂಟೆವರೆಗೂ ಅದು ಹಂಗೆ ಇಲ್ಲಿಗ ನೀವು ಒಂದು ಬೆಂಕಿ ಹಾಕಿರ್ತೀರಲ್ಲ ಇದ್ರಂಗೂ ನೀವು ನಾಳೆ ಬಪ್ಪಲರಿಗೂ ಬೆಂಕಿ ಹಂಗೆ ಕೊಳ್ಳಿ ಹಾಕತ್ತಲ್ಲ ಬೆಂಕಿ ಇದ್ದೇ ಅದನ್ನ ಕಾಯುಕ್ ಯಾರು ಒಬ್ಬರು ಜನ ಅಂತ ಅದ್ರಂಗು ಏನೋ ಕೆಲವು ಊರಂಗೆ ಹಣ್ಣನ್ನ ಕಾಯುಕ್ ಅಂದ್ರೆ ಒಂದು ಜನ ಇರ್ತಾರ ಏನೋ ಹಣ್ಣು ಕತ್ಕೊಂಡು ಹೋತ್ರ ಅದೆಲ್ಲ ಸುದ್ದಿ ಕೆಲವು ಬದಂಗೆ ಏನೋ ಇತ್ತಂಬ್ರೆ ಈಗ ಕತ್ಕೊಂಡು ಹೋರಿ ಸಾಕಂಬಿ ಮಾಡು ಕಾತಿಲ್ಲ ಈಗ ಇಲ್ಲಿ ಕಾಯ್ದೆ ಇದ್ರು ಏನೋ ಹಿಡ್ಕೋಪರ್ ಯಾರು ಇಲ್ಲ ನಾವು ಹೊಯ್ಟು ಹಾಪಂಗೆ ಆ ಕ್ರಮ ಇದ್ದಿತ್ತು ಅವ್ರು ಬಂದಿಲ್ಲ ಐಕಂಬ್ದಿದ್ದು ಈಗ ನಾವು ಕೊಡುದು ಇಲ್ಲೇ ಮನೆಯವರೇ ಹೌದು ಇಲ್ಲೇ ಅವ್ರು ಹಾಡ್ತಾದ್ರೆ ಅವ್ರು ಹೋದಳು ಇನ್ಯಾರು ಬಪ್ಪರಿಲ್ಲ ಈಗ ಕೆಲವು ಜನರಿಗೆ ಕತ್ಕ ಹೋರ್ಸ್ ಹಾಕ್ತೀವಿ ಈಗ ನೀವಂತೂ ಕತ್ಕೊಂಡು ಹೋಗಿ ಸ್ವಲ್ಪ ದುಡ್ಡು ಕೊಡತ್ತಂದ್ರೆ ಯಾರು ಬಪ್ಪರಿಲ್ಲ ಯಾಕಂತ ಬೇಡ ಅಂತ ಈಗ ಹಣ್ಣು ಬಂಗೆ ಮತ್ತು ಅದರದ್ದು ಕ್ರಮಗಳು ಈಗ ಶುರು ಮಾಡು ಸುರಿಗೆ ಇಲ್ಲಿ ಏನು ಬೆಂಕಿ ಹತ್ತಿರಿ ಸುಡಿ ಎಲ್ಲ ಇದು ಮಾಡಿ ಅದರ ಮುಂದಿನ ಕ್ರಮ ಏನು ಅಂತ ಹೇಳ್ರೆ ಹ್ಯಾಂಗೆ ಹೊರಡುದು ಈಗ ಫಸ್ಟ್ ಇಲ್ಲಿಂದ ಹೊರಡು ಸುರಿಗೆ ಯಾರು ಮನೆಗೆ ಹೋತ್ರಿ ಮೊದ್ಲು ಯಾವ ಮನೆಗೆ ಹೋಗ್ತಿದ್ರಿ ಸುರಿಗೆ ಅದೇ ಮನೆಗೆ ಹೋಯ್ತ ಅದೇ ಮನೆಗೆ ಹೋಗಿ ಕಡೆಗೆ ಮುಂದಿನ ಕ್ರಮ ಹೆಂಗ ಮನೆಗೆ ಹೋದಾಗಳಿಕೆ ಆಯಾ ಮನೆಯವ್ರು ನಿಮ್ಗೆ ಏನ್ ಕೊಡ್ಕಲ್ಲ ತೆಂಗಿನಕಾಯಿ ತೆಂಗಿನಕಾಯಿ ಮೊದಲು ಅಕ್ಕಿಂಗೆ ವಿತರಣೆ ಮಾಡ್ತಿದ್ರಿ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಯ್ತಲ್ಲ ಎಲ್ಲವೂ ಮಾಮೂಲಿ ಜಾಸ್ತಿ ಆಯ್ತಲ್ಲ ಅದೀಗ ಸ್ವಲ್ಪ ದುಡ್ಡು ಮಾಡಿತ್ತು ನಾವು ಅಷ್ಟು ದುಡ್ಡಿತ್ತ ಒಂದು ಕಾಯಿ ಒಂದ್ ಸ್ವಲ್ಪ ದುಡ್ಡು ಅಷ್ಟು ಕೊಟ್ರೆ ಆಯ್ತು ಮತ್ತೆ ಇದು ಹಣ್ಣನ್ನ ಇದು ಪ್ರಧಾನವಾಗಿ ಯಾವ ದೇವ್ರಿಗೆ ಮಾಡುದು ಈಶ್ವರ ಮಹಾಲಿಂಗೇಶ್ವರ ಅವನೇ ಅವನಿಗ ಸನ್ನಿಮಿತ ಆದ ಸೇವೆ ಅದ ಮನುಮತನ ಸುಡುವುದೊಂದು ಕಾಮ ಕಾಮ ಅಂದ್ರೆ ಈಶ್ವರ ಅಲ್ಲ ಮನುಮತ ಮನುಮತ ಅವನು ಸುಡು
ಅವನು ಸುಡುವಂತದ್ದು ಈಶ್ವರ ದೇವರಿಗೆ ಮಾಡುವಂತ ಕ್ರಮ ಇದೆ ಈಶ್ವರ ದೇವರಿಗೆ. ಈ ಒಂದು ಹಣ್ಣು ಈಗ ಸಾಧಾರಣ ಒಂದು 16 ವರ್ಷದ ಹಿಂದೆನೋ ನಿತ್ತು, 16 ವರ್ಷದವರಿಗೆ ನಿಂತಿತ್ತು ಏನೋ ಆಚರಣೆ ಆಯ್ಲ ಅಂದ್ರೆ, ಆಗಳಿಕ ಈ ಹಣ್ಣು ನಿತ್ತ ಸಮಯ ಏನಲ್ಲ ತಾಪತ್ರೆ ಆಯ್ತು ಊರಾಗೆ. ಒಂದು ಹೆರಿಗೆ ಆಯ್ತು ನಮ್ಮ ಮಗಳದ್ದು, ಆವಾಗ ನಮಗೆ ಹುಣ್ಮಿಗೆ ಹಿಂಗೆದ್ದಿ ಬರುವುದು ಇನ್ನೊಂದು ಮತ್ತೊಂದು ಅಡೆತಡೆ ಆಯಿತು. ಊರರಿಗೆಲ್ಲ ಹೇಳ್ತು, ಯಾರು ಬರಲಿಲ್ಲ. ಊರರು ಬಂದರು ಈ ದೋಲಿನರು ಇವರೆಲ್ಲ ಬರಲಿಲ್ಲ ಬರಲಿಲ್ಲ ಆದ್ರಿಂದ ನಿಂತೋಯ್ತು. ಮತ್ತೆರಡನೇ ಅದನ್ನ ಉದ್ಭವ ತಪ್ಪಕ್ಕೆ ಆಯ್ಲಿಲ್ಲ ಆಯ್ಲಿಲ್ಲ. ಆಮೇಲೆ ನಾವು ಇಲ್ಲಿ ಒಂದು ದೇವ್ರ ಹತ್ರ ಒಂಚೂರು ವಿಚಾರ ಮಾಡ್ತ, ಅವಾಗ ಇದಕ್ಕೆ ಮುಖ್ಯವಾಗಿ ಈ ಹುಡುಗನ್ನ ಈ ಶರಣ ನಾವು ನೇಮಕ ಮಾಡ್ಕೊಂಡು ಇಷ್ಟು ಒಂದು ವೈಭವ ಅವನಿಂದ ನಡೀತಾ ಇತ್ತು ಅಷ್ಟೇ. ಈಗ ಒಂದು ಶರಣ್ ಶೆಟ್ಟರದ್ದ ಎಲ್ಲ ವಹಿಸ್ಕೊಂಡವರು ಊರಿಗೆಲ್ಲ ಒಂದು ಕರೆ ಕೊಟ್ಟು ಎಲ್ಲರ ಮೊಟ್ಟ ಹಾಕೊಂಡು ಎಲ್ಲರನ್ನ ಹಿರಿಯರನ್ನ ಕಿರಿಯರ ಮೊಟ್ಟ ಹಾಕೊಂಡು ಒಂದು ಹೊಸ ಒಂದು ಉತ್ಸಾಹ ತಕ ಬಂದು ಏನ ನಿತ್ತು ಹದ್ದ ಕ್ರಮವನ್ನು ಮುಂದೆ ಸರಿ. ಒಂದು ಸ್ವಲ್ಪ ಒಂದು ಹುಟ್ಟುಗತ್ತಿ ಬಂದು ಏನಂದ್ರೆ ಒಂದು ಸ್ವಲ್ಪ ನಿಂತಿರ್ತಾರೆ 10 ವರ್ಷ 10 ವರ್ಷ ನಿಂತದಕ್ಕೆ ಈ ಬ್ರಾಹ್ಮಣರ ಅಷ್ಟಮಂಗಲ ಆರೂಢ ಪ್ರಶ್ನೆ ಇಟ್ಟಲ್ಲ ಇಂಥವೆಲ್ಲ ಮಾಡ್ದಲ್ಲ ಹಣ್ಣಿನ ಹಬ್ಬ ಯಾಕೆ ಈ ಊರಾಗ ಒಂದು ಸೇವೆ ಆತ್ನಿ ಯಾಕೆ ನಿಲ್ಸಿದ್ರಿ ಅಂತ. ಏನು ನಿಮ್ಗೆ ಅದಿನ ತೊಂದರೆ ಆಯ್ತು? ತೊಂದರೆ ಅದಲ್ಲ, ನಮ್ಮ ಸೂತಿಕ ಊರವ್ರು ಹೇಳಿದ್ರೆ ಬರಲೇ ಇಲ್ಲ ನಿತ್ಯ ಹೋಯ್ತು. ಅದರಿಂದ ತೊಂದರೆ ಈಗ ಅಷ್ಟು ಸ್ವಲ್ಪ ಸ್ವಲ್ಪ ಇತ್ತು. ಇನ್ನು ಎಷ್ಟಾಗ್ತಂದ್ ಹೇಳು ಕೇಳಿ ಅವ್ರು ಹೇಳೋದು ಅವ್ರು ಹೇಳ್ರು ಅದನ್ನ ನಂಬುತ್ತೆ ನಾವು ನಂಬಿ ನಂಬರ್ ಕೂಡಲು ಆತಲ್ಲ ಇಂಥವರೆಲ್ಲ ಒಂಚೂರು ಮನ್ಸು ಮಾಡಿ ಎಲ್ಲರನ್ನು ಒಟ್ಟಾಕದ ಅವನಿಗೆ ಭಾರಿ ಕೆಲಸ ಆಯ್ತು. ಭಾರಿ ಕೆಲಸ ಆಯ್ತು ಅಂತೂ ಈಗ ಮಾಡುವಂಗೆ ಮಾಡಿ ಈಗಳು ಎಂಥದ್ದು ಆತೋ ಆತಲಿ ಆತೋ ಆತಲಿ ಅಂದ್ರೆ ಆತ ಇತ್ತು ನಡೀತಾ ಇತ್ತು. ಈಗ ಸೂತಿಕ ಇದ್ರೆ ಅವ್ರು ಹಣ್ಣಿನ ಗದ್ದಿಗೆಲ್ಲ ಯಾರಿಗೆ ಸೂತಿಕ ಇತ್ತು ಅವ್ರು ಯಾವ ದಿವ್ಸಕ್ಕೂ ವಾಪಕ್ ಆಗದ ಇದಕ್ಕೆ ಸೇರುವವರು ಯಾರಿಗ ಒಂದು ಸೂತಿಕದ ಒಂದು ವಿಚಾರ ಬಂದ್ರೆ ಅವ್ರು ಬರುವುದೇ ಇಲ್ಲ ಬರ್ತಿಲ್ಲ ಬರ್ಲೇ ಯಾಕೆ ಕೇಮ್ ಕೇಳ ಇಷ್ಟೇ. ಮತ್ತೆ ಈ ಹಣ್ಣಿನ ಗದ್ದಿಗೆ ಏನು ಸೂತಿಕ ಇದ್ರೆ ಇಳುಕಾಗ ಹಂಗಲ್ಲ ಅಂತ ಇಲ್ಲ ಬೇರೆ ದಿವಸಕ್ಕೆ ಇದು ಒಂದು ದಿನಕ್ಕೆ ಮಾತ್ರ ಹಣ್ಣಿನ ದಿನಕ್ಕೆ ಮಾತ್ರ ನೇಮ. ಶಿವರಾತ್ರಿ ಬಂದ ಅಮಾವಾಸ್ಯೆ ಮಹಾಶಿವರಾತ್ರಿ ಪಾಡ್ಯ ಅಮಾವಾಸ್ಯೆ ಆ ದಿನ ಮಾತ್ರ. ಈಗ ನೀವು ಹಿರಿಯರು ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿತ್ತು, ನೀವು ಹಿಂದಿನ ಕಾಲದಂಗೆ ಹಣ್ಣನ್ನು ಹೆಚ್ಚು ಯಾವ ರೀತಿಯಾಗಿ ಆಚರಣೆ ಮಾಡ್ಕೊ ಬಂದಿರಿ? ಯಾವ ರೀತಿ ಅಂದೇಳಿ ಬನ್ನಿ ಅಂತ ಮುಂದೆ ಬನ್ನಿ ಅಡ್ಡಿಲ್ಲ ಅಲ್ಲ ಹಿಂದಿನ ಕಾಲದಾಗ ನಾನು ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಾಗೆ ಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ಷಟ್ಟಿ ಕುಟ್ಟುದು ಇದು ಬೇರೆ ಶಿವರಾತ್ರಿ ಅಂದ್ರೆ ಆ ದಿನ ಷಟ್ಟಿ ಕುಟ್ಟುದು ಅದ್ರ ಮಣ್ಯ ಹಣ್ಣು ನಿಲ್ಸಿ ಹಣ್ಣು ಆ ಷಟ್ಟಿ ಕುಟ್ಟುದಲ್ಲ ಹ್ಯಾಂಗ್ ಮಾಡ್ಕೊಂಡ್ ಬಂದಿರಿ ನೀವು? ಅಲ್ಲಿ ಹೋಯ್ಲಿ ಕುಟ್ಟಕ್ಕಾಗುತ್ತೆ ಹೋಗ್ತೀರಿ ಆ ಒಂದು ಗಮ್ಮತ್ ಹ್ಯಾಂಗಿ ಆಗ ಕಾಲ ಆಚರಣೆ ಹ್ಯಾಂಗ್ ಮಾಡ್ಕೊಂಡ್ರಿ ಗಣಿಗೆ ಎದ್ದಿ ಹೋಯ್ಕೊಂಡು ಇನ್ನೊಬ್ಬರು ಕೃಷಿ ಮಾಡೋದನ್ನ ಮೆಣಸಿನ ಕೋಡ ಅದು ಹರ್ಕೊಬಾರ್ದು ಒಂದಿಷ್ಟೆಲ್ಲ ಒಂದು ಮಕ್ಕಳಾಟಿಗೆ ವ್ಯಾಪಾರ ಮಕ್ಕಳಾಟಿಗೆ ಮಾಡು ಆ ದಿನಕ್ಕೆ ಹಳತರು ಮಕ್ಕಳಾಟಿಗೆ ಕಾಮನ ಮಕ್ಕಳು ಮಾಡ ಗರರು ಅಂತ ಶಬ್ದ ಇತ್ತದು. ಹಾಗಾಗಿ ಹಾಡಿನೊಳಗೆ ಬತ್ತ ಹಾಡಿನೊಳಗೆ ಅವ್ರು ಅಷ್ಟು ಪುಂಡಾಟಿಗಳ ಎಂಬುದು ಲೆಕ್ಕ. ಆ ಒಂದು ಶಿವರಾತ್ರಿ ದಿವಸ ಕದ್ದದ್ದಿದ್ರೆ ಯಾರು ಬೈದ್ರು ಅವ್ರಿಗೆ ತಾಂಗುದಿಲ್ಲ ಸುದ್ದಿ ತಾಂಗದ್ದು ಇಲ್ಲ ಇಲ್ಲ ಏನ್ ಬೈದ್ರು ತಾಂಗಲ್ಲ ತಾಗಲ್ಲ ಬೇರೆ ದಿವಸಕ್ಕೆ ತಾಗಿ ಕದ್ ಬೇರೆ ಬೇರೆ ದಿನ ಕದ್ರೆ ಯಾರು ಬಿಡುವುದಿಲ್ಲ ಶಿವರಾತ್ರಿ ದಿವಸ ಒಂದು ಸಿಕ್ಕದೆ ಚಾನ್ಸ್ ಅದೇ ಚಾನ್ಸ್ ಅಂತ ಗೆಣಗು ಮೆಣಸು ಬಸ್ಲಿ ಚಪ್ರೆ ಇದೆ ಯಾರೋ ಬುಡಕ್ಕೆ ಕೊಯ್ಕೊಂಡು ಹೇಳ್ಕೊಂಡು ಹೋಗಿ ಬೆಳ್ ಮುಚ್ಕೊಂಬ ಬರೀ ಚಪ್ರೆ ಅಲ್ಲ ಅಡ್ಡಿಲ್ಲ ನೀವು ಬೇರೆ ಬದಿಗೆ ಹೋಗಿ ಮೆಣಸು ಕತ್ಕೊ ಬಂದಿರಲ್ಲ ಅದಕ್ಕೆ ಆಗಳಿಕ್ಕೆ ಯಾರು ಯಾರು ಬೈತಿರ್ಲಿಕ್ಕೆ ಅಂತ ಹೇಳ್ತಕ್ಕಂದ್ರೆ ನಿಮ್ ಬೈಕ್ ಅವ್ರು ಇನ್ನೊಬ್ರು ಮನೆ ಕತ್ಕೊ ಬತ್ತರ ಹೋಯ್ದೆ ಅಂತ ಸಾಮಾನ್ಯ ಆಯ್ತು ಅಲ್ಲಿಂದ ಅಲ್ಲಿಗೆಲ್ಲ ವಜ ಮಾಡಿ ಬಿಡ್ತಿದ್ರೆ ಆಗಳಿ ಮತ್ತೆ ಮಣ್ಣಿ ಎಲ್ಲ ಮಾಡುದು ಜಾಸ್ತಿ ಅಂದ್ರ ಈ ಶಿವರಾತ್ರಿ ಹಬ್ಬಕ್ಕೆ ಮಳಿ ಅಕ್ಕಿ ಕಡು ಬಂದು ಮಣ್ಣಿನೂ ಮಾಡ್ತಾ ಇದ್ರು ಮಣ್ಣಿ ಮಾಡಿ ಚಪ್ರದ ಮೇಲೆ ಎಲ್ಲ ಇಡುವ ಕ್ರಮ ಇತ್ತು ಚಟ್ಟಿ ಹೊಡೆದು ಮಣ್ಣಿ ಚಪ್ರದ ಮೇಲೆ
ಗೆರ್ಸಿ ಇಡ್ತಿರಂದೇಳಿ ಮಣ್ಣಿ ಇಡ್ತಿರಲ್ಲ ಆ ಚಪ್ರಕ್ಕೆ ಚಟ್ಟಿ ಹೊಡಿತಾ ಇದ್ರು. ಯಾಕಂದ್ರೆ ಬೆಳಿಗ್ಗೆ ಅವ್ರಿಗೆ ಕಂಬಕ್ಕೆ ತಿಮ್ಕಾತಿಲ್ಲ ಅಷ್ಟೇ. ಅದ್ ಯಾವ್ದು ಗಮ್ಮತ್ತಿನ ವಿಚಾರ, ಗಮ್ಮತ್ತಿ ಒಂದು ಹಠಕ್ಕೆ ದ್ವೇಷಕ್ಕಾಯಿ ಅಲ್ಲ. ಆ ಒಂದ್ ದಿವಸದ ಗಮ್ಮತ್ ಒಂದೇ ದಿವಸ ಓಡಾಡುವ ಜಾಗಕ್ಕೆ ಕಲ್ಲು ಹೊಳಿಸಿ ಬೆಚ್ಚುದು ಚಟ್ಟಿ ಕುಟ್ಟು ಹೋದಾರು ಬಸ್ ಸಾಬೀತಿ ಬಪ್ಕಾಗ ವಾಹನ ತಿರುಗೋಕಾಗ ಒಂದ್ ದಿವಸ ಅಲ್ಲ ಅವ್ರು ಎಂತ ಹೇಳಿ ಯಾವ ಕೋಳಿ ಮಕ್ಕಳಿಗೆ ಶಿವರಾತ್ರಿ ಹಬ್ಬದ ಮಕ್ಕಳ ಕಂತಂದ್ರೆ ಮುಂದೆ ನಾವು ಇಷ್ಟು ಜನ ನಿಂತ್ರೆ ಅವ್ರ ಬಸ್ ನಮ್ ಮೈ ಮೇಲೆ ಹರಿದ್ರೆ ಏನಾದ್ರು ಅವ್ರು ಶೇಷಾಂಶ ಕಾಣಿಕೆ ಕೊಡ್ತಾರೆ ಅಷ್ಟೇ. ಇಷ್ಟ ಅಂದ್ರೆ ಇದೊಂದು ದೇವರ ಸೇವೆ ಅಲ್ಲ, ದೇವ್ರ ಸೇವೆ ಮಾಡ್ಕೊಂಡು ಕಡ್ಡಾಯ ಏನಿಲ್ಲ. ಹೌದೌದು, ಹಣಬು ಮಾಡೋದ್ರಿಂದ ಒಂದು ಮನೆಗೂ ಅಥವಾ ಒಂದು ಮನೆತನಕ್ಕೂ ಅಲ್ಲ, ಇಡೀ ಊರಿಗೆ ಅದು ಒಂದು ಒಳ್ಳೆ ಮನೆಗಾಗಿ ಮಾಡುದೇ ಅಲ್ಲ, ಇಡೀ ಊರಿಗೆ ಊರಿಗಾಗಿ ಮಾಡುದು ಊರಿಗಾಗಿ ಊರಿಗಾಗಿ. ಈ ಸಾಧಾರಣ ಈಗ ಶಟ್ಟಿ ಕುಟ್ಟುದಲ್ಲ ಒಂದ್ ಎಷ್ಟು ವರ್ಷ ದಿನ ನಿಂತಿತ್ತು ಈಗಳಿನ ಹುಡುಗನ ಮಕ್ಕಳಿಗೆ ಆ ಸನ್ನಿವೇಶ ಗೊತ್ತಿಲ್ಲ, ಉಮೇದು ಇಲ್ಲ, ಗೊತ್ತೂ ಇಲ್ಲ, ಗೊತ್ತಿಲ್ಲ. ಈಗ ಶಟ್ಟಿ ಕೊಟ್ರೆ ಮನೆಯವರೆಲ್ಲ ಬೆಸ್ಕೋತ್ರೆ ಆಗಳಿಕೆಲ್ಲ ಮನೆ ಮಣ್ಣಿನ ಮನೆ ಇದ್ದಿತ್ತು, ಆಗಳಿಕೆ ಗ್ಲಾಸ್ ಇರಲ್ಲ ಮನೆಗೆ, ಆಗಲ್ಲ ಇದ್ದಿಲ್ಲ ಶಟ್ಟಿ ಕೊಟ್ರೆ ಅಂತ ಆತಿರ್ಲ, ಗ್ಲಾಸ್ಗೆಲ್ಲ ಕೊಟ್ರು ಮನೆಗೆ ಹೋಗ್ಬೇಕಂತ ಶಟ್ಟಿ ಅಂತ. ಈಗ ಹೊಂಚಾರು ಹೊಡೆದು ಮಣ್ಣಿನ ಹರಿ ಈಗ ನೀವು ಮಸ್ತ್ ಕಿತಾಪತಿ ಮಾಡಿರಿ ಮಾಡ್ಲೇ ಇಲ್ಲ ನೀವು ಎಂತ ಇಲ್ಲ ಕೊಳುಕು ನಂಗೆ ಮನ್ಸು ಆತಲ್ಲ. ಈ ರೀತಿಯಾಗಿ ಒಂದು ಕ್ರಮ ಎಲ್ಲ ಮಾಡ್ಕೊಂಡು ಬರ್ತಿದ್ರಿ. ಕಡಿಕೆ ಹಾಡು ಇರುತ್ತಲ್ಲ, ಈ ಹಾಡು ಹೇಳು ಸುರಿಗೆ ಅದನ್ನ ಯಾರು ಶುರು ಮಾಡುದು ಯಾರು? ಅಲ್ಲೂ ಸ್ವಲ್ಪ ಅದ್ರ ಅನುಭವ ಇದ್ದಾರೆ ಅಲ್ಲ, ನಮ್ಮ ಕಂಪನಿಯಾಗ ಯಾರು ಬಂದ್ರು ಅದನ್ನ ಅವರು ಊರಿನಲ್ಲಿ. ಈಗ ಹಣ್ಣು ಶುರು ಮಾಡ್ತಿರಲ್ಲ, ಈಗ ಶುರು ಮಾಡ್ರ ಗತಿ ಹಾಡು ಶುರು ಆತ ಹಾಡು ಹಾಡು ಇಲ್ಲಿಂದ ಹೊರಡು ಸುರಿಗೆ ಬೆಂಕಿ ಹಾಕರ್ ಮೇಲಲ್ಲ ಅಲ್ಲ ಅಲ್ಲ ಕೊಳ್ಳಿ ಮುಟ್ರ ಕೊಳ್ಳೆ ನಾವು ಹಾಡು ತಗೊಂಡು ಕೊಳ್ಳಿ ಕಂಪ್ಲೀಟ್ ಆಗಿ ಇಟ್ಟು ರೌಂಡ್ ಅಪ್ ಎಲ್ಲ ಕೂಡಿ ಕೂಡುವಲ್ಲವರಿಗೆ ಅಲ್ಲಿಂದ ಶುರು ಮಾಡ್ತಾರೆ. ಅಲ್ಲಿಂದ ಶುರು ಅಲ್ಲಿಂದ ಶುರುವಾದ ಹಾಡು ನಾಳೆ ಮುಗಿಸುವಲ್ಲರಿಗೂ ಹಾಡು ಹೇಳ್ತಾರೆ. ಒಬ್ರು ನಿಲ್ಸಿರ್ಗತಿ ಒಬ್ರು ಅಂದ್ರೆ ಖಾಲಿ ಬಿಡುಕಿಲ್ಲ ಅಲ್ಲ ಮಧ್ಯದಲ್ಲೇ ಏನಾದ್ರು ಚೂರು ಪಾರ ಹೋದಲ್ಲಿ ಹೇಳಿಕೆ ಅಲ್ಲಿನ ಸೇವೆ ತಗೊಳ್ಳುವಲ್ಲರಿಗೆ ಫ್ರೀ ಬಿಡ ಮತ್ತೆ ಅಲ್ಲಿಂದ ಹೊರಟ್ರ ಗತಿಗೆ ಶುರು ಮಾಡಿ. ಯಾಕಂದ್ರೆ ನಾವು ಮುಂದಿನ ಮನೆಗೆ ಹಬ್ಬ ಅವ್ರಿಗೆ ಎಚ್ಚರ ಹಾಕಲ್ಲ. ಈಗ ಹೇಳನೆ ಹೊರ ಹೇಳದ ಹಾಡನ್ನೇ ಹೇಳುದು ಅಥವಾ ಬೇರೆ ಕಟ್ಕೊಂಡು ಸೇರಿಸಿ ಕಟ್ಕಂತ ಹಬ್ಬ ಅಂತದಲ್ಲ ಅವ್ರ ಆತ್ಮದಾಗ ಏನ್ ಬಂತು ಅದನ್ನ ಹೇಳ್ರಿ ಸೈ ಗೌಜಿನಗ ಯಾರಿಗೆ ಅಂತ ಗೊತ್ತಲ್ಲ. ಒಟ್ಟೊಂದ ಹಾಡಿನ ದಾಟ ಹೇಳ್ತಾರ ಹಾಡು ಮಾತನ್ನಾರು ಹಾಡಿನ ದಾಟ ಹೇಳ್ತಾರೆ ಮುಂದರ್ಸ್ಕಂತ ಹಬ್ಬ ಅಂತ. ಈಗ ಒಂದು ಶುರು ಮಾಡುತ್ತಿದ್ರೆ ನಾಳೆ ಮುಗಿಸುವಲ್ಲರಿಗೂ ಪುರ ಹಾಡಂಗೆ ಹಾಡಿ ಹಾಡಂಗೆ. ಈಗ ಸಾಧಾರಣ ಇಲ್ಲ ನಿಮ್ಮಲ್ಲಿ ಹಾಡುವರು ಎಷ್ಟು ಜನ ಇರ್ತಾರೆ? ಈಗ ಇವರಿಬ್ಬರನ್ನು ತೋರಿಸಿದಲ್ಲ ನಿಮ್ಗೆ ಇದ್ನಲ್ಲ ಮತ್ತೆ ಈ ಅವರಿಗೆ ಸ್ವಲ್ಪ ಬಾಯಿ ಪತ್ರಗಳು ಹುಡುಗ ಮಕ್ಕಳೆಲ್ಲ ಎಲ್ಲರೂ ಅದೀಗ ಹಾಡನ್ನ ಶುರು ಮಾಡ್ಕಾರಲ್ಲ ಅದನ್ನ ಕುಡುಗ್ ಶುರು ಮಾಡೋ ಗತಿಗೆ ಹೇಳ್ಕೋದಕ್ಕಿಂತ ಮೊದ್ಲು ಹೇಳುಕಿಲ್ಲ ಹಾಡನ್ನ. ಆ ಕೆಲ್ಸಕ್ಕೆ ಅಲ್ಲಿ ಒಂದು ಹೊಂಡ ಮಾಡಿ ಅಲ್ಲೆಲ್ಲ ನಾವು ಕಂಬ ಎಲ್ಲ ನಿಲ್ಸಿ ಅದಕ್ಕೆಲ್ಲ ಬೇಕಾದ ಸಹಾಯತೆ ಎಲ್ಲ ಹಾಕಿ ಆಮೇಲೆ ಭಟ್ರ್ ಬೇಕು ನಮಗೆ. ಭಟ್ರು ಬಂದು ಅದು ಅವ್ರ ಹತ್ರ ಸೂಡಿ ಇರತ್ತೆ, ಆ ಸೂಡಿಯಿಂದ ಭಟ್ರಿಂದ ಕೊಡಿಸೋದು, ಆವಾಗ ಅಲ್ಲಿಂದ ಸ್ಟಾರ್ಟ್. ಈ ಹೆಸ್ಕುಂದದಲ್ಲಪ್ಪ ಅಂತ ಹಣ್ಣಿನ ಕ್ರಮಕ್ಕೆ ಬ್ರಾಹ್ಮಣರ ಉಪಸ್ಥಿತಿ ಭಾರಿ ಮುಖ್ಯ ಆಯ್ತು. ದಡ್ರ ಎಲ್ಲ ಭಾಗದಂಗು ಹಂಗಿಲ್ಲ, ಆಚರಣೆ ಮುಖಾಂತರ ನಾ ಆಗಲೇ ಹೇಳ್ದಂಗೆ ಈ ಹೆಸ್ಕುಂದದ ಭಾಗದಂಗೆ ಬ್ರಾಹ್ಮಣರ ಉಪಸ್ಥಿತಿ ಬೇಕೇ ಬೇಕು, ಅವರಿಂದವೇ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕತ್ತೆ. ಹಂಗೆ ಇವತ್ತಿಲ್ಲಿ ಮುರಳೀಧರ ಹೊಳ್ಳ ಅವರಿದ್ರು ಅನುವಂಶೀಯವಾಗಿ ಮಾಡ್ಕೊಂಡು ಬಂದಂತಹ ಕ್ರಮ. ಈಗ ಇವರೊಂದು ಈ ಒಂದು ಕ್ರಮವನ್ನು ಹ್ಯಾಂಗೆ ಮಾಡ್ಕೊಂಡು ಬರ್ತಾರೆ ಅಂಥೇಳಿ ಮುರಳೀಧರ ಅವ್ರ ಹತ್ರ ಬೇಕೆಂಬ ನಾವು. ನಮಸ್ತೆ. ಈ ಒಂದು ಈಗ ನೀವು ಇಲ್ಲಿ ಬಂದ್ರಿ, ಇಲ್ಲೆಲ್ಲ ಈಗ ರೆಡಿ ಮಾಡಿರಿ, ಈ ರೆಡಿ ಮಾಡೋದ್ರದ್ದ ಪೂರ್ವ ತಯಾರಿ ಎಲ್ಲ ನಾವು ತಕೊಂಡಿತ್ತು, ಅದ್ರ ಬಗ್ಗೆ ಎಲ್ಲರ ಹತ್ರ ವಿಶ್ಲೇಷಣೆ ಕೇಂದಾಯ್ತು. ಇಲ್ಲಿ ಬಂದ ಮೇಲೆ ನಿಮ್ಮ ಕ್ರಮ ಎಂತ ಇದ್ರಾಗೆ? ಈಗ ನಮ್ಮ ಕ್ರಮ ಎಂತ ಇಲ್ಲ, ನಾವು ಖಾಲಿ ಅಗ್ನಿಸ್ಪರ್ಶ ಮಾಡುದು ಮತ್ತೆ ಅವರು ಪಾರಂಪರಿಕವಾಗಿ ಅವರ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಯಾವ ಕ್ರಮ ಮಾಡ್ಕೊಂಡು ಅವ್ರ ಕ್ರಮ ಅಷ್ಟೇ, ನಾವು ಖಾಲಿ ನಮ್ಮ ಅಗ್ನಿಸ್ಪರ್ಶ ಮಾತ್ರ ನಮ್ಮ ಹಕ್ಕಿಲ್ಲ, ಬ್ರಾಹ್ಮಣರ ಮುಖಾಂತರ ಒಂದು ಅಗ್ನಿಸ್ಪರ್ಶವನ್ನು ಮಾಡಿ ಅದು ಅಷ್ಟೇ, ಅದಕ್ಕೊಂದು ಚಾಲನೆ ಅಷ್ಟೇ, ಅಗ್ನಿಸ್ಪರ್ಶ ಒಂದೇ ನಮ್ದು. ಹಾ, ಅಗ್ನಿಸ್ಪರ್ಶ ನಾವು ಸಾಮಾನ್ಯ ಈಗ ಎರಡನೇ ವರ್ಷದಿಂದ ನಾನು ನನ್ನ ತಂದೆ ಮುಂದೆ ಹಿಂದೆ ಮಾಡ್ತಾ ಇದ್ರು ಪರಂಪರೆಯಿಂದ, ಅದಕ್ಕಿಂತ ಮುಂಚೆ ಹಿರಿಯಾಣ ಮೈರು ಬಂದ ಕಾಲದಲ್ಲಿ ಮಾಡ್ತಾ ಇದ್ರು. ಹೌದು, ಅವರಿಂದ ನಮ್ಗೆ ಬಿಟ್ಟುಕೊಟ್ರು, ನಾವೀಗ
ನಂದಿಗೆ ಎರಡನೇ ವರ್ಷ ಎರಡನೇ ವರ್ಷದ ನೀವು ಮಾಡ್ಕೋ ಬರ್ತೀವಿ. ಹಂಗೆ ಇದನ್ನ ಈ ಒಂದು ಇದಕ್ಕೊಂದು ಚಾಲನೆ ಕೊಟ್ಟು ಆದ್ಮೇಲೆ ನಿಮ್ದು ಒಂದು ಕೆಲಸ ಅವ್ರದ್ದೆಲ್ಲ ಕಲಬಾಜಿನ ಸುತ್ತಲ ಮತ್ತೆ ಹಂಗೆ ನಾಳೆ ನಿಮ್ದೇನಿಲ್ಲ ನಮ್ದು ಏನು ಇಲ್ಲ ನಮ್ದೇನು ಮಾಡಿವ್ರೆ ನಿಮ್ಮ ಈ ಒಂದು ಕ್ರಮ ಮೊದ್ಲಿಂದ ಭೂಮನೆಯವರು ಅವರೇ ನಡ್ಸ್ಕೊಂಡು ಬರ್ತಾ ಇದ್ರು ಅವರೇ ಅದ್ರದ್ದು ಕೊನೆ ಮಾಡ್ತಾರೆ ಸರ್ ಅಲ್ಲಿಂದ ಶುರುವಾಗ್ತದೆ. ಆ ಕಡೆಗೆ ಅದನ್ನ ಲಾಸ್ಟ್ಗೆ ಎಲ್ಲ ಆರ್ಮೇಲೆ ಮನೆ ಮನೆಗೆಲ್ಲ ಹೋತ್ರಿ ಎಲ್ಲ ಇದ್ದು ಹತ್ತು ಕಾಯಿ ಕೊಡ್ತ್ರಿ ಈಗ ಏನೋ ದುಡ್ಡು ಒಂದು ಇಂತಿಷ್ಟು ಅಂತ ಎಲ್ಲ ಕೊಡ್ತಾರೆ ಅದೆಲ್ಲ ಮುಗಿಸ್ರಿ ಯಾವ ರೀತಿಯ ಮುಗಿಸ್ರಿ ಒಂದು ಹಣ್ಣನ್ನ ಅಲ್ಲ ಅವ್ರ ಮನೆಯಿಲ್ಲ ಅಲ್ಲ ನಿಮ್ಮ ಈ ಕಾರ್ಯಕ್ರಮ ಬಂದ ಇಲ್ಲಿ ಬಂದ ಮತ್ತೇನಿಲ್ಲ ಹಣ ಎಲ್ಲ ಎಷ್ಟು ಒಟ್ಟಾಯ್ತು ಕಾಯಿ ಎಷ್ಟಾಯ್ತು ಏ ಯಾರೆಲ್ಲ ಇದ್ರಿ ಎಲ್ಲ ನಾವು ಲೆಕ್ಕಾಚಾರ ಹಾಕಿ ಹಿಡ್ಗೈ ಹೊಡೋದು ಇಡೀ ಊರಾಗ ನಮ್ ಹೆಸ್ಕೊಂಡು ಊರಾಗ ಎಷ್ಟು ಮೀನು ದೇವ್ರ ಇತ್ತಂದೇಳಿ ಅದ್ ಬೇಕು ಅದಕ್ಕೆ ಜೋಡ್ ಜೋಡ್ ಫಲ ಎಲ್ಲ ತಕ ಬಂದ್ ಕಾಯಂಗ ಕಾಯಂಗಿ ಎಲ್ಲ ದೇವ್ರಿಗೆ ಎರಡು ಎರಡು ಕಾಯಿ ಯಾವ ಯಾವ ದೇವ್ರಿ ದೇವ್ರಿಗೆ ಏನೇನ್ ಕಾಣಿಕಿತ್ತು ಅದನ್ನೆಲ್ಲ ಒಂದೊಂದು ಕಾಯಿ ತೆಗೆದು ಜೋಡ್ ಜೋಡ್ ಕಾಯಿ ತೆಗೆದು ಹಂಗೆ ಕಡಿಗ ಅದು ಉಳಿದ ಏನು ಕಾಯಿ ಕಡಿ ಇತ್ತು ಅದನ್ನೆಲ್ಲ ಎಲ್ಲ ಬಂದೆಲ್ಲ ಜನರೆಲ್ಲ ಹಂಚ್ಕೊಂತ ಏನ್ ಯಾರೆಲ್ಲ ಹಣವಿಗೆ ಬಂದಿರಿ ಅವ್ರಿಗೆಲ್ಲ ಎಲ್ಲರೂ ಮಕ್ಕಳು ಹೆಂಗಸಿರೆಲ್ಲ ಸೇರ್ತಾರಲ್ಲ ಅದಕ್ಕೆ ಬೆಲ್ಲ ಕಾಯಿನೆಲ್ಲ ಕೆಲವು ಇದ್ದಷ್ಟಕ್ಕೆ ವಿತರಣೆ ಮಾಡಿ ಬಿಡುತ್ತೆ. ಕಡಿ ಒಂದರ ಮನೆ ಒಂದರ ತಪ್ಪ್ರಿ ಅದು ಕೊಡುದು ಅವ್ರು ಬಾರ್ಲಿ ಬಾರ್ಲಿ ಅವ್ರ ಹೆಸರು ಹೇಳಿ ನಮ್ಮ ಇಡೀ ಊರಾಗೆ ಅದು ಕೊಡುದು ಅವ್ರು ಬಂದು ತಕಂತಾರಲ್ಲ ಆ ಉಳಿದ ಕಡಿನ ಮತ್ತೆ ಒಡೆದು ಹಂಚಿಕೊಂಡು ಬೆಲ್ಲ ಕಾಯಿ ಹೊಟ್ಟೆಯಿಂದ ಪ್ರಸಾದ ಕಡಿಕಿಲ್ಲ ಈ ಹಣ್ಣಿಗೆ ಇಲ್ಲಿ ಬೆಂಕಿ ಹಾಕಿರ್ತಿರಲ್ಲ ಇಲ್ಲಿ ಬಂದ್ರ ಮೇಲೆ ಕಡಿಗೆ ಅದಕ್ಕೆ ಆ ಗೆಂಡ ಗಿಂಡ ಎಲ್ಲ ಇದ್ರೆ ಅದನ್ನ ಮತ್ತೆ ಬೇರೆ ಏನು ಕ್ರಮ ಇಲ್ಲ ಅಲ್ಲಿ ಹಂಗೆ ಬಿಟ್ಟೆ ಬಿಡು ಹಾಗೆ ಬಿಡು ಒಟ್ಟಾಕಿ ಎಲ್ಲ ಕೊಳ್ಳಿ ಎಲ್ಲ ದೂರ ಅದಕ್ಕೆ ಮೂರ್ ಸುತ್ತ ಬಂದ ನಾಮ ಹಾಕೊಂಡು ಬೂದಿದ ನಾಮ ಹಾಕೊಂಡು ಹೊಳೆಯ ಹತ್ರ ಹೋಗಿ ಹೊಳೆಯಗೆಲ್ಲ ಸ್ನಾನ ಮಾಡಿ ಅವ್ರವ್ರ ಮನೆಗೆ ಹೋದ ಅಲ್ಲಿಗೆ ನಿಮ್ಮ ನಮ್ದು ಕೆಲಸ ಮುಗಿತು. ಇದಿಷ್ಟು ಇತ್ತಂತ ಕಾಣಿ ಆ ಕಲ್ಲನ್ನ ಕಲ್ಲಿಗೆ ಇದ್ದ ಕಾಯಿ ಅದ್ರ ಬಿಡ್ದಾಗೆಲ್ಲ ಇದ್ದ ಕಾಯಿ ಒಡು ಕಾಯಿ ಪೂರ ಅಲ್ಲೇ ಒಡು ಅಂತೂ ಇವತ್ತಿನ ದಿವಸದಂಗೆ ಇದನ್ನ ಹಿಂಗೆ ಮುಂದುವರ್ಸ್ಕೊ ಬರ್ತಿದ್ರಿ. ಈಗ ನಾನು ಲಾಸ್ಟ್ ಆಯ್ಕೆ ಎಂದೆ ಅಂತ ಹೇಳಿದ್ರೆ ಈ ಹಿರಿಯರು ಹೇಳಿ ಈಗ ಮುಂದೆ ಈ ಕ್ರಮವನ್ನು ಈಗಳಿನ ಯುವಕರು ಏನಿದ್ರು ಸಣ್ಣರು ಕಿರಿಯರು ಯಾವ ರೀತಿ ನಡ್ಸ್ಕೊಂಡು ಹೋಗ್ಲಿ ಅಂತೇಳಿ ಹೇಳ್ತೀರಿ. ನಾವು ಅದೇ ನಾವು ಕಂಡಂಗೆ ಅವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ನಾವು ಹಿಂಗೆ ಹಿಂಗೆ ಮಾಡಿತ್ತು ಇದೇ ರೀತಿ ನಡ್ಸ್ಕೊ ಹೆಚ್ಚುವರಿ ಅಂದರೆ ಅದರಿಂದ ಗಮ್ಮತ್ತು ನಿಮ್ಮ ಆಧಾರ ಅದ ನಾವು ಹೀಗೆ ಮಾಡ್ಕೊ ಬಂದಿತ್ತು ಹಾಗೆ ಯಾರು ಮಾಡಿ ಹಾಗೆ ಇಷ್ಟೇ. ಈಗ ಶರಣ್ ಶೆಟ್ರ ಹತ್ರ ಬರ್ತಿದ್ದೆ ನಾನು ಶರಣ್ ಶೆಟ್ರ ಹತ್ರ ಸ್ವಲ್ಪ ಮಾತಾಡೋಕೆ ನೀವು ಮುಂದೆ ಬನ್ನಿ ಎಂತಕ್ಕಂತ ಹೇಳಿದ್ರೆ ಸ್ವಲ್ಪ ಮುಂದೆ ಬನ್ನಿ ಅಡ್ಡಿಲ್ಲ ನೀವು ಮುಂದೆ ಬನ್ನಿ. ಇವತ್ತಿನ ದಿವಸ ಈ ಒಂದು ಪ್ರಸ್ತುತ ದಿನದಂಗೆ ಈ ಹಣ್ಣಿನ ಬಗ್ಗೆ ಎಲ್ಲ ಬದಿಗೂ ಅಂದರೆ ಕ್ರಮೇಣ ಅಂದರೆ ಕಾಲದ ಆಧುನೀಕರಣದ ಬರದಂಗೆ ಅಂತ ಹೇಳಕ್ಕೆ ಬೇರೆ ಅಂತಲ್ಲ ಅವಶ್ಯಪೂರ್ವ ಅಥವಾ ಉದ್ದೇಶಪೂರ್ವಕವಾಗಿ ಯಾರು ಈ ಜನಪದವನ್ನು ನಿಲ್ಲಿಸೋಕೆ ಮನಸ್ಸು ಮಾಡೋದಿಲ್ಲ ಅವರವರ ಕೆಲಸ ಇನ್ನೊಂದು ಒತ್ತಡ ಮತ್ತೊಂದರಿಂದ ಎಲ್ಲ ನಿಲ್ಲಿಸ್ತಾ ಇದ್ರೆ ಇವತ್ತಿನ ದಿವಸದಂಗೆ ನೀವು ಇದನ್ನು ಒಂದು ಮುಂದೆ ನಡ್ಸ್ಕೊಂಡು ಹೋಗಿ ಅಂತ ಹೇಳಿರಿ ಎಲ್ಲರಿಗೂ ಒಂದು ಮಾರ್ಗದರ್ಶಕರು ಅಂತೇಳಿ ಹೇಳ್ರಿ ಅಂತ ತಪ್ಪಾತಿಲ್ಲ ಸ್ಫೂರ್ತಿ ಆಯ್ತು ಅಂತಕ್ಕಂದ್ರೆ ನಾವೇ ಹೇಳ್ರೆ ಅದು ಅತಿಶಯೋಕ್ತಿ ಅಂತೇಳಿ ಹೇಳಕ್ಕೆ ಹಿರಿಯರೆಲ್ಲ ಹೇಳ್ತಾ ಇದ್ರು ನೀವೆಲ್ಲ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ರಿ ನೀವೇ ಸ್ಫೂರ್ತಿ ಅಂತೇಳಿ ಇದನ್ನು ಮುಂದೆ ಯಾವ ರೀತಿಯಾಗಿ ನಡ್ಸ್ಕೊಂಡು ಹೋಗಂತೇಳಿ ನಿಮ್ಮ ಮನ್ಸಂಗಿತ್ತು ಮುಂದೆ ನಾವು ಹೇಳೋದು ಈಗ ನಾವು ಈಗ ನಾನಂದಲ್ಲ ಈಗ ಪಾಪ ಯಾರಿಗೆ ಇಲ್ಲಿ ಎಲ್ಲಾ ಜನ ಇರ್ತಾರಲ್ಲ ಈಗ ಇಲ್ಲಿ ಹುಡುಗರ ಮಕ್ಕಳಲ್ಲಿ ಇವರಲ್ಲಿ ಇಂಥದೇನೊಂದು ಹಣ ಮಾಡುವ ಅದ್ರ ಮೀಟಿಂಗ್ ಮಾಡುವ ಅಂದ್ರೆ ಎಲ್ಲರೂ ಬತ್ರ ಈಗ ನಾನೊಬ್ಬ ಅನ್ನಳಿ ಹೇಳುಕಾತಲ್ಲ ಈಗ ನಾನೊಬ್ಬರ ಹತ್ರ ಬನ್ನಿ ಮಾರ ಇಂಥ ಮೀಟಿಂಗ್ ಮಾಡುವ ಅಂದಳಿ ಎಲ್ಲರದ್ದು ಯಾರು ನಮ್ಮ ಹಳಿಯಲ್ಲಿ ಹುಡುಗರಲ್ಲಿ ಯಾರು ಈಗ ನಾವು ಯಾವ ವಿಷಯಕ್ಕೂ ಯಾರನ್ನು ದೂರಕ್ಕಿಲ್ಲ ಅಂತ ಎಲ್ಲರೂ ಬತ್ರ ಎಲ್ಲರೂ ಸಪೋರ್ಟ್ ಮಾಡಕ್ಕೋಯ್ ನಾವು ಇದನ್ನೊಂದು ಮುಂದುವರ್ಸ್ಕೊಂಡು ಹಾಪಂ ರೀತಿ ಬಂದಿತ್ತು. ಈಗ ನಾ ಹೇಳುದು ಅಂತಂದ್ರೆ ನಮ್ಗೆ ಎಷ್ಟು ದಿನ ಇದನ್ನ ಮಾಡ್ಕೊಂಡು ಹಬ್ಕಾತ್ ವರ್ಷದಿಂದರಿ ನಾವು ಮಾಡ್ಕೊಂಡು ಹಬ್ಬದು ಅದನ್ನ ಮತ್ತೆ ಯಾವುದೇ ಕಾರಣ ನಿಲ್ಸುದಲ್ಲ ಅಂದ್ರೆ ಊರಿಗೆ ಒಳ್ಳೆದ ಅಪಕಾರಿ ಅಲ್ಲ ಮನೆಗೈಲಿ ನಂಗೈಲಿ ಬೇರೆ ಯಾರಿಗೆ ಒಳ್ಳೆದ ಅಪಕಾರಿ ಅಲ್ಲ ಊರಿಗೆ ಒಳ್ಳೆದ ಅಪಕಾರಿ ಅಲ್ಲ ಅದಕ್ಕೋಸ್ಕರ ನಾವು ಮುಂದುವರ್ಸ್ಕೊಂಡು ಹಬ್ಬದಣಿ ಅದ್ರ ಬಗ್ಗೆ ಒಂದು ಇದಷ್ಟೇ. ಖಂಡಿತ ಅಂದ್ರೆ ಹೇಳ್ರೆ ಇವತ್ತಿನ ದಿವಸದಂಗೆ ಇದನ್ನ ನೀವೀಗ ಮುಂದುವರ್ಸ್ಕೊಂಡು ಹೋರೆ ಇನ್ನು ಮತ್ತೆ ಮುಂದಿನ ತಲೆಮಾರಿನವ್ರು ಎಂತ ಮಾಡ್ತಾರೆ ಅಂತ ಹೇಳ್ರೆ ನಮ್ಮ ಹಿಂದೆ ಮುಂದಿನ ಒಬ್ಬರು ಹಿಂದಿನ ನಡ್ಸ್ಕೊಂಡು ಹೋಗಿರು ನಾವು ಮುಂದೆ ನಡ್ಸ್ಕೋಪ್ಪ ಅಂತ ಛಲ ಒಂದು ಆಸಕ್ತಿ ಅವರಲ್ಲೂ ಬಪ್ಪು ಸಾಕು ಅದಕ್ಕೆ ನೀವೆಲ್ಲರೂ ಸ್ಫೂರ್ತಿ. ಇವತ್ತಿನ ಅದಕ್ಕೆ ಯಾರು ಅಂತ ಹೇಳಿದ್ರೆ ಈ ಕಿರಿಯರು ಏನಿದ್ರು ಹಿರಿಯರದ್ದು ತಲೆಮಾರು ಅವರೆಲ್ಲ ಆಚರಣೆ ಮಾಡ್ಕೊ ಬಂದಿರೋ ಅವ್ರದ್ದೆಲ್ಲ ನಿಲ್ಲಿಸುವಂಥ ದಿವಸ ಬಂದಾಯ್ತು ಇನ್ನು ಕಿರಿಯರು ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಇವತ್ತಿನ ರೀ ನೀವು ಮುಂದುವರ್ಸ್ಕೊಂಡು ಬಂದಿರಿ ಇನ್ನು ಮುಂದೆ ಸಮೇತ ನೀವು ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕರಾಗಿ ಹಾಗೆ ಮಾರ್ಗದರ್ಶಕರಾಗಿರ್ಕಂದಳಿ ಕೇಳ್ಕೊಂತಿತ್ತು. ಧನ್ಯವಾದಗಳು.